ಗೌತಮ್ ಗಂಭೀರ್ ಟೀಂ ಇಂಡಿಯಾ ಹೆಡ್ ಕೋಚ್ ಆಗಿ ಆಯ್ಕೆ ಬಳಿಕ ನಡೆದ ಮೊದಲ ಟೀಂ ನಲ್ಲೇ ಎಲ್ಲರೂ ಸರ್ಪ್ರೈಸ್ ಸಿಕ್ತು ರೋಹಿತ್ ಬಳಿಕ ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾ ಕ್ಯಾಪ್ಟನ್ ಆಗ್ತಾರೆ ಎನ್ನುವುದು ಎಲ್ಲರ ನಿರೀಕ್ಷೆಯಾಗಿತ್ತು ಆದರೆ ಲಂಕಾ ಪ್ರವಾಸಕ್ಕೆ ಟೀಂ ಸೆಲೆಕ್ಷನ್ ಆದಾಗ ಹಾರ್ದಿಕ್ ಪಾಂಡ್ಯಗೆ ನಾಯಕತ್ವ ಸಿಗೋದಿರಲಿ ಇದ್ದ ಉಪನಾಯಕನ ಪಟ್ಟವು ಕೈತಪ್ಪಿ ಹೋಗಿತ್ತು ಸೂರ್ಯಕುಮಾರ್ ಯಾದವ್ಗೆ ಸಾರಥ್ಯ ನೀಡಲಾಗಿತ್ತು ಇದರ ಹಿಂದಿನ ಸೂತ್ರಧಾರ ಗೌತಮ್ ಗಂಭೀರ್ ಎಂದೇ ಎಲ್ಲರೂ ಭಾವಿಸಿದ್ರು ಆದರೆ ಗಂಭೀರಲ್ಲ ಸೂರ್ಯನ ಪಟ್ಟ ಸಿಕ್ಕಿದ್ದು ರಾಹುಲ್ ದ್ರಾವಿಡ್ರಿಂದ ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಹುದ್ದೆಯಲ್ಲಿದ್ದಾಗಲೇ ಮುಂದಿನ ಟಿ ಟ್ವೆಂಟಿ ನಾಯಕನ ಬಗ್ಗೆ ಚರ್ಚೆ ನಡೆದಿತ್ತಂತೆ ಆಗ ಹಾರ್ದಿಕ್ ಹೆಸರಿನ ಬದಲು ಸೂರ್ಯನ ಹೆಸರನ್ನ ದ್ರಾವಿಡ್ ಹೇಳಿದ್ರಂತೆ ಫಿಟ್ನೆಸ್ ಕಾರಣದಿಂದ ಹಾರ್ದಿಕ್ ಎಲ್ಲಾ ಪಂದ್ಯಗಳಿಗೆ ಲಭ್ಯರಿರಲ್ಲ ನಾಯಕನಾದವನು ಎಲ್ಲಾ ಪಂದ್ಯಗಳಿಗೂ ಲಭ್ಯ ಇರಬೇಕು ಜೊತೆಗೆ ನಾಯಕನಾದವನು ಸೀನಿಯರ್ಗಳು ಹಾಗೂ ಜೂನಿಯರ್ಗಳ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಅಂತ ದ್ರಾವಿಡ್ ಹೇಳಿದ್ರಂತೆ ಜೊತೆಗೆ ನಾಯಕನ ಪಟ್ಟಕ್ಕೆ ಸೂರ್ಯನ ಹೆಸರು ಸೂಚಿಸಿದ್ರಂತೆ ಆ ಬಳಿಕವೇ ಸೂರ್ಯನಿಗೆ ಸಾರಥ್ಯ ಸಿಕ್ಕಿದ್ದು ಈ ಸ್ಟೋರಿಯನ್ನ ಟೀಂ ಇಂಡಿಯಾದ ಮಾಜಿ ಬೌಲಿಂಗ್ ಕೋಚ್ ಪರಾಸ್ ಮಾಂಬ್ರೆ ಇದೀಗ ರಿವೀಲ್ ಮಾಡಿದ್ದಾರೆ